ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಟ್ರೈನ್ ಇದೆ, ಕಮೆಂಟ್ ಮಾಡೋಣ ಅಂತ ಬೈಕ್ ಬಂದು ಕಮೆಂಟ್ ಮಾಡೋದು ಅಂತವ್ರ ಬುಡಿ. ಅವರು ಏನು ಮಾಡೋಕ್ಕಾಗಲ್ಲ. ಊರು ಒಂದೇ ಇರುತ್ತೆ, ಆತರ ಇಂಥವ್ರು ಇರ್ತಾರೆ ಜಗತ್ತಲ್ಲಿ, ಏನು ಮಾಡೋಕ್ಕಾಗಲ್ಲ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಗಮನಿಸ್ತಾ ಇದ್ದೀರಾ, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅದು ರಾಜಕೀಯದಲ್ಲೂ ಕೂಡ ಈ ಒಂದು ಮಾತು, ಅಂದ್ರೆ ಉಪೇಂದ್ರ ಅವರು ಆಡಿದ ಮಾತು ಯಾವೆಲ್ಲ ರೀತಿಯ ವಿವಾದಗಳಿಗೆ ಕಾರಣ ಆಯ್ತು ಅಂತ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾದರಿಯಲ್ಲಿಯೇ ಈಗ ಗಣಿ ಹಾಗೇನೆ ಭೂ ವಿಜ್ಞಾನ ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರು ದಲಿತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪೊಲೀಸರು ನಟ ಉಪೇಂದ್ರ ಅವರ ವಿರುದ್ಧ FIR ಅನ್ನ ದಾಖಲಿಸಿದ್ರು. ಆದ್ರೆ ಕಾಂಗ್ರೆಸ್ ಸಚಿವ SS ಮಲ್ಲಿಕಾರ್ಜುನ್ ಅವರ ವಿರುದ್ಧ ದೂರು ಕೊಟ್ಟರು, ಪೊಲೀಸರು ಮಾತ್ರ NCR ದಾಖಲು ಮಾಡಿಕೊಂಡಿದ್ದಾರೆ. ಸೊ ಕಳೆದ 3 ದಿನಗಳ ಹಿಂದೆ ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ಉಪೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಅಲ್ಲಿ ಅವರು ದಲಿತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಟ ಉಪೇಂದ್ರ ಅವರ ಮೇಲೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ತಕ್ಷಣವೇ ಪೊಲೀಸರು FIR ದಾಖಲು ಮಾಡಿಕೊಂಡ್ರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ಸಚಿವರೇ ಆಗಿರೋ SS ಮಲ್ಲಿಕಾರ್ಜುನ್ ಅವರು ಉಪೇಂದ್ರ ಅವರು ನೀಡಿದ ಹೇಳಿಕೆ ಮಾದರಿಯಲ್ಲಿಯೇ ದಲಿತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ದಿವಾಕರ್ ಅನ್ನೋರು ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಆದರೆ ಪೊಲೀಸರು FIR ದಾಖಲು ಮಾಡಿಕೊಳ್ಳೋದ್ರ ಬದಲು NCR ದಾಖಲಿಸ್ಕೊಂಡಿದ್ದಾರೆ. ಈಗ ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರ ಹಳೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಈ ವಿಡಿಯೋದಲ್ಲಿ ಅವರು ಹೇಳಿರುವಂತಹ ಮಾತಿಗೆ ಸಂಬಂಧಪಟ್ಟ ಹಾಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ನಾನು ಅದನ್ನ ಬೈದಿದ್ದೆ ಅವರಿಗೆ, ನಿಮ್ಮ ಮನೆಯಿಂದ ಕೊಡ್ತೀರೇನಪ್ಪ, ಮಾಡೋದು ಪ್ಲಾನಿಂಗ್ ಮಾಡೋ ಟೈಮ್ನಾಗ ಕ್ಲೀನಾಗಿ ಮಾಡಿರಿ ಮಾಡ್ರಿ, ಊರನ್ನ ಮಾಡಬೇಡ್ರಿ, ಊರು ಇದ ಊರನ್ನ ಸ್ವಚ್ಛಾಗಿರಲಿ ಅಂತ. ಮಲ್ಲಿಕಾರ್ಜುನ್ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಸಂದರ್ಶನ ಮಾಡಿದ್ದಾರೆ. ಈ ಸಂದರ್ಶನದ ವಿಡಿಯೋವನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ 3 ತಿಂಗಳ ಹಿಂದೆ ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ನಗರದ ಅಶೋಕ ಥಿಯೇಟರ್ ಬಳಿ ನಿರ್ಮಾಣವಾಗಿರುವಂತಹ ಅಂಡರ್ ಪಾಸ್ ಬಗ್ಗೆ ಅಭಿಪ್ರಾಯ ಕೇಳ್ತಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ್ ಅವರು, ಅನೇಕ ಸಲ ನಾನು ಪ್ರಶ್ನೆ ಮಾಡಿದ್ದೆ, ಸಂಬಂಧಪಟ್ಟ ಇಂಜಿನಿಯರ್ಗಳನ್ನ ತರಾಟೆಗೂ ತೆಗೆದುಕೊಂಡಿದ್ದೆ, ಊರನ್ನ ಹೊಲಗೇರಿ ಮಾಡಬೇಡಿ ಅಂತ ಹೇಳಿದ್ದೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಅವರೇ ಹೇಳಿರೋದು ನೋಡಬಹುದು ಈ ವಿಡಿಯೋದಲ್ಲಿ. ಅದಿರೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಇದ್ರ ಬಗ್ಗೆ ಹಿಂದೆ ಮಾಡಿದ್ದ ವಿಡಿಯೋ ತುಣುಕು ಉಪೇಂದ್ರ ಅವರ ಕೇಸಿನ ಬೆನ್ನಲ್ಲೇ ಈಗ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಉಪೇಂದ್ರ ಅವ್ರ ಮೇಲೇನೋ ಕೇಸ್ ಆಯ್ತು, ಮಲ್ಲಿಕಾರ್ಜುನ್ ಅವ್ರ ಮೇಲೆ ಯಾವಾಗ ಕೇಸ್ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಆದ್ರೆ ದಿವಾಕರ್ ಅನ್ನೋರು ಈಗ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ. ಸೊ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಅದರ ಜೊತೆಗೆ ಉಪೇಂದ್ರ ಅವ್ರ ಮೇಲೆ ಮಾತ್ರ FIR, ಇವ್ರ ಮೇಲೆ ಯಾಕೆ FIR ದಾಖಲಾಗಿಲ್ಲ ಅನ್ನೋ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಇನ್ನು SS ಮಲ್ಲಿಕಾರ್ಜುನ್ ಅವರು ರಾಜ್ಯ ಸರ್ಕಾರದ ಸಚಿವರಾಗಿರೋ ಕಾರಣಕ್ಕೆ ಅವರ ಮೇಲೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕೇವಲ NCR ಮಾತ್ರ ದಾಖಲಾಗಿದೆ. ಆದ್ರೆ ಇದ್ರ ಬಗ್ಗೆ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬೇಕಾಗಿದೆ. ಹೀಗಾಗಿ ದಿವಾಕರ್ ಅನ್ನೋರು ನೀಡಿದ್ದ ದೂರನ್ನ ಪಡೆದ ರಾಜಾಜಿನಗರ ಪೊಲೀಸರು ವಿಧಾನಸೌಧದ ಠಾಣೆಗೆ ಹೋಗಿ SC ST ದೌರ್ಜನ್ಯ ತಡೆ ಕಾಯ್ದೆಯ ಅಡಿ ದೂರು ಕೊಡಬೇಕು ಅಂತ ಕಳುಹಿಸಿದ್ದಾರೆ ಅಂತಾನು ತಿಳಿದು ಬಂದಿದೆ. ಸೊ ಈ ಕೇಸ್ ನಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಉಪೇಂದ್ರ ಅವ್ರ ಮೇಲೆ ಇದೇ ವಿಚಾರಕ್ಕೆ ಕೇಸ್ ದಾಖಲಾದಾಗ ಪೊಲೀಸರು FIR ದಾಖಲು ಮಾಡಿಕೊಂಡ್ರು, ಮನೆ ಬಳಿ ಹೋದ್ರು, ಆದ್ರೆ ಉಪೇಂದ್ರ ಅವರು ಸಿಗ್ಲಿಲ್ಲ. ಉಪೇಂದ್ರ ಅವರು ತಕ್ಷಣ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡ್ರು. ಇದಾದ್ಮೇಲೆ ಆ ಕೇಸ್ಗೆ ಸ್ಟೇ ತಂದಾಗಿದೆ. ಆದ್ರೆ ಈಗ SS ಮಲ್ಲಿಕಾರ್ಜುನ್ ಅವ್ರ ಮೇಲೆ FIR ದಾಖಲು ಮಾಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಜೊತೆಗೆ ಪೊಲೀಸರು NCR ದಾಖಲು ಮಾಡಿಕೊಂಡಿರೋದ್ರಿಂದ ಪೊಲೀಸರು ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಅವರು ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ಇದೆಲ್ಲ BJPಯ ಕೈವಾಡ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಈ ತರದ ಕೇಸ್ ಅನ್ನ ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಕಾನೂನಿನಲ್ಲಿ ಇದಕ್ಕೆ ಯಾವೆಲ್ಲ ಅವಕಾಶ ಇದೆ, ಇವರು ಏನಾದರೂ ಹೈಕೋರ್ಟ್ ಮೊರೆ ಹೋಗೋ ಚಾನ್ಸಸ್ ಇದೆಯಾ, ಅಥವಾ ಈ ವಿವಾದ ಏನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಾಸ್ತಿ ಸೌಂಡ್ ಮಾಡ್ತಾ ಇದೆ, ಒಂದು ರೀತಿ ದಲಿತ ವರ್ಸಸ್ ಬ್ರಾಹ್ಮಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇದೆ. ಸೊ ಇದಿಲ್ಲಿಗೆ ನಿಲ್ಲುತ್ತಾ ಇನ್ನು ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡೋಣ.